ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಆರಂಭದ ಮೊದಲನೇ ತಿಂಗಳಲ್ಲಿ ನಾವು ಆಚರಿಸುವಂತ ಹಬ್ಬ ಅಂದ್ರೆ ಅದು ಮಕರ ಸಂಕ್ರಾಂತಿ ಹಬ್ಬ ಆಗಿರುತ್ತೆ ಹಾಗೆ ಹಿಂದೂ ಧರ್ಮಗಳಲ್ಲಿ ಪವಿತ್ರ ಹಬ್ಬಗಳಲ್ಲಿ ಕೂಡ ಇದು ಒಂದಾಗಿದೆ ಹಬ್ಬ ಅಂದ್ರೆ ಎಲ್ಲರ ಮನೆಯಲ್ಲೂ ಸಂಭ್ರಮ ಇರುತ್ತೆ ಹಾಗೆ ನಮ್ಮ ಕುಟುಂಬಸ್ಥರ ಜೊತೆಗೆ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಲ್ಲ ಅದು ಜೋಶ್ ಇನ್ನೊಂದ ತರ ಇರುತ್ತೆ ನೋಡಿ ಹಬ್ಬ ಬಂದ್ರೆ ಸಾಕು ಮಾರ್ಕೆಟ್ ಅಂತೂ ಫುಲ್ ರಶ್ ಆಗಿರುತ್ತೆ ಯಾಕಂದ್ರೆ ಹೂಗಳು ಸಾಲು ನಾವಿಲ್ಲಿ ನೋಡಬೇಕು ಎಂತೆಂತ ಕಲರ್ ಕಲರ್ ಹೂಗಳು ಬಂದಿರ್ತವೆ ಅಂದ್ರೆ ಯಾವ ತಗೊಳ್ಳಬೇಕು ಯಾವ ಬಿಡಬೇಕು ಅಂತ ಅನ್ಸ್ತಾ ಇರುತ್ತೆ ಅಷ್ಟೊಂದು ಹೂ ರಾಶಿಗಳು ನಾವಿಲ್ಲಿ ನೋಡ್ತೀವಿ ಇವತ್ತು ನಾವು ಬಂದಿದ್ದೀವಿ ತುಮಕೂರಿನ ಅಂತರಸನಹಳ್ಳಿ ಮಾರ್ಕೆಟ್ ಗೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ಹೂಗಳ ರಾಶಿ ಅಂತೂ ಕಾಣಿಸ್ತಾನೆ ಇದಾವೆ ಸಖತ್ತಾಗಿ ಕಲರ್ಫುಲ್ ಆಗಿದಾವೆ ಯಾವ ತಗೊಳ್ಳಬೇಕು ಯಾವ ಬಿಡಬೇಕು ಅಂತ ಅನ್ಸುತ್ತೆ ಅದರಲ್ಲೂ ಸಂಕ್ರಾಂತಿ ಅಂತ ಬಂತು ಅಂತಂದ್ರೆ ಫಸ್ಟ್ ನಾವು ನೋಡೋದಾದ್ರೆ ಹೂಗಳ ಸೆಕ್ಷನ್ ಗೆ ಹೋಗಬೇಕು ಅಲ್ಲಿ ಕಲರ್ ಕಲರ್ ಆಗಿರುವಂತ ಹೂಗಳು ಒಳ್ಳೆ ಕಲರ್ ಇರ್ತವೆ ದುಂಡು ಮಲ್ಲಿಗೆ ಆಗಿರುತ್ತೆ ಬಟನ್ ರೋಸ್ ಗಳು ಸೇವಂತಿ ಮಲ್ಲಿಗೆ ಅಡಿಕೆ ಹೂ ಚೆಂಡು ಹೂ ಬಟನ್ ರೋಸ್ ಗಳಲ್ಲೇ ನಾನಾ ತರ ಕಲರ್ ಗಳು ಇರ್ತವೆ ಸೇವಂತಿಯಲ್ಲಿ ಮತ್ತೆ ಹಳದಿ ಸೇವಂತಿ ಮತ್ತೆ ಬಿಳಿ ಸೇವಂತಿ ಈ ತರ ವೆರೈಟಿ ಆಫ್ ಹೂಗಳು ನೀವು ನೋಡಬಹುದು ಇಲ್ಲಿ ಬಂದ್ರೆ ನೋಡಿ ನಾವು ಇಷ್ಟೊತ್ತವರೆಗೂ ಹೂಗಳ ಬಗ್ಗೆನೇ ಮಾತಾಡಿದ್ವಿ ಆದ್ರೆ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ ಇನ್ನು ಅವರೇಕಾಯಿಗಳು ಮತ್ತೆ ಕಡಲೆಕಾಯಿಗಳು ತೋರಿಸ್ತಾನೆ ಇಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ ಖಂಡಿತವಾಗ್ಲೂ ಹಂಗೇನು ಅನ್ಕೋಬೇಡಿ ತೋರಿಸ್ತೀವಿ ನಿಮಗೆ ಏನ್ ಚೆನ್ನಾಗಿದಾವೆ ಅಂತಂದ್ರೆ ಫುಲ್ ಗ್ರೀನ್ ಆಗಿದಾವೆ ಎಳೆ ಎಳೆ ಆಗಿದಾವೆ ಅವರೇಕಾಯಿಗಳು ಹಾಗೆ ಕಡಲೆಕಾಯಿ ಇದಾವೆ ಕಬ್ಬು ಇದಾವೆ ಇದೆಲ್ಲ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕೇ ಬೇಕು ಮತ್ತೆ ಗೆಣಸು ಕೂಡ ಬೇಕಾಗುತ್ತೆ ಇದೆಲ್ಲ ಇದ್ರನ್ನೇ ಒಂಥರ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ದಂಗೆ ಒಂದು ಫೀಲ್ ಬರುತ್ತೆ ನಮಗೆ ಇದ್ರ ಜೊತೆಗೆ ನಾವು ಸಕ್ಕರೆ ಅಚ್ಚುಗಳು ಅಂತೂ ಹಬ್ಬಕ್ಕೆ ಯೂಸ್ ಮಾಡೇ ಮಾಡ್ತೀವಿ ಕೆಲವೊಂದು ಹಬ್ಬಗಳ ಬಂತು ಅಂತಂದ್ರೆ ಸಾಕು ಸಕ್ಕರೆ ಅಚ್ಚುಗಳು ನಮಗೆ ಬೇಕಾಗುತ್ತೆ ನೋಡಿ ಇಲ್ಲಿ ಸಕ್ಕರೆ ಅಚ್ಚುಗಳು ನೀವು ನೋಡ್ತಾ ಇದ್ದೀರಿ ಒಂದ್ ಕಡೆಗೆ ಕಲರ್ ಕಲರ್ ಆಗಿರುವಂತಹ ಸಕ್ಕರೆ ಅಚ್ಚುಗಳಿದಾವೆ ಇನ್ನೊಂದ್ ಕಡೆಗೆ ಪ್ಲೇನ್ ಆಗಿದಾವೆ ಮತ್ತೆ ಸಣ್ಣ ಸಣ್ಣದಾಗಿ ಇಲ್ಲಿ ಸಕ್ಕರೆ ಅಚ್ಚುಗಳು ಕೂಡ ಕಾಣ್ತಾ ಇದಾವೆ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ ಕುಶಿರಳ್ಳ ಅಂತ ಕರೀತಾರೆ ನೋಡಿ ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ವೈಟ್ ಕಲರ್ ಅಲ್ಲಿ ಇರುವಂತದ್ದು ಇವು ಕುಶಿರಳ್ಳ ಮತ್ತೆ ಇದರ ಜೊತೆಗೆ ಇರುವಂತದ್ದು ಎಳ್ಳು ಇವೆರಡೂ ಸೇರಿ ನಾವು ಹಬ್ಬದ ದಿನ ಕುಟುಂಬಸ್ಥರಿಗೆ ಮತ್ತೆ ಮನೆಗೆ ಬಂದಂತಹ ಅತಿಥಿಗಳಿಗೆ ಇವೆಲ್ಲ ನಾವು ಕೊಡ್ತೀವಲ್ಲ ಇದು ಹಬ್ಬದ ದಿನ ಆಚರಿಸುವಂತ ಒಂದು ಸಂಪ್ರದಾಯ ಆಗಿರುತ್ತೆ ಎಸ್ ಇನ್ನು ನಾವು ಕಳೆದ ಬಾರಿ ನೋಡೋದಾದ್ರೆ ಕೊರೋನಾ ಇತ್ತು ಅವಾಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಈ ವರ್ಷ ನಾವಿಲ್ಲಿ ಅಂತರಸನಹಳ್ಳಿ ಮಾರ್ಕೆಟ್ಗೆ ಬಂದಿದ್ದೀವಿ ಯಾವೆಲ್ಲ ವಸ್ತುಗಳ ಬೆಲೆ ಹೇಗೇಗಿದ್ದಾವೆ ಯಾವ ಥರ ಮಾರಾಟ ಆಗ್ತಾ ಇದೆ ವ್ಯಾಪಾರಸ್ಥರು ಏನಂತಿದ್ದಾರೆ ಇವತ್ತಿನ ಬೆಲೆ ಹೇಗಿದೆ ಇದೆಲ್ಲ ಮಾತಾಡ್ಸೋಣ ಇಲ್ಲಿ ನಮ್ಮ ಜೊತೆಗೆ ವ್ಯಾಪಾರಸ್ಥರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಈ ಸಕ್ಕರೆ ಅಚ್ಚು ಮಾರಾಟ ಮಾಡ್ತಿರ್ತಾರೆ ಅದು ಇಲ್ಲ ಅಂತಂದ್ರೆ ಹಬ್ಬನೇ ಆಗಲ್ಲ ಒಂದ್ ರೀತಿಯಾಗಿ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇದಾವೆ ಇಲ್ಲಿ ಸಕ್ಕರೆ ಅಚ್ಚು ಇದಾವೆ ಈ ಕಡೆಗೆ ಹುರಿಗಡ್ಲೆ ಇದಾವೆ ಇಲ್ಲಿನೂ ಕೂಡ ಸಕ್ಕರೆ ಲೇಪಿತ ಆಗಿರುವಂತ ಅಚ್ಚುಗಳಿದಾವೆ ಸೊ ಸ್ವತಃ ಅವ್ರನ್ನ ಮಾತಾಡ್ಸೋಣ ಈಗ ಯಾವ ತರ ವ್ಯಾಪಾರ ಇದೆ ಯಾವ ತರ ಬೆಲೆನ ಇಟ್ಕೊಂಡಿದ್ದಾರೆ ಈ ವರ್ಷದಲ್ಲಿ ಅಂತ ಸರ್ ನಮಸ್ತೆ ನಮಸ್ತೆ ಮೇಡಮ್ ಇವತ್ತು ಎಲ್ಲ ಮಿಠಾಯಿ ಸಕ್ಕರೆ ಸಕ್ಕರೆ ಅಚ್ಚು ಕುಚ್ಚರಿ ಜೀರಿಗೆ ಪೇರ್ಮೆಂಟು ಅವೆಲ್ಲ ಮಾರ್ತಾ ಇದೀವಿ ರೇಟ್ ಆಗಿದೆ ಮೇಡಮ್ ರೇ ಎಲ್ಲ ಪ್ರತಿಯೊಂದು ರೇಟ್ ಇದೆ ಎಲ್ಲ ಕಾಲು ಕೆ ಜಿ 60 ರೂಪಾಯಿ 50 ರೂಪಾಯಿ ಮಾರ್ತಾ ಇದ್ದೀವಿ ಇವತ್ತಿಂದ ಪರವಾಗಿಲ್ಲ ಮೀಡಿಯಂ ಆಗಿ ನಡೀತಿದೆ ಸುಮಾರಾಗಿದೆ ಕಮ್ಮಿ ಇದೆ ಅಷ್ಟೊಂದು ಫಾಸ್ಟ್ ಆಗಿಲ್ಲ ಸುಮಾರೇ ಹೋದ ವರ್ಷ ನಡೀತು ಈ ವರ್ಷ ಕಮ್ಮಿನೇ ಕರೋನಾ ಇತ್ತು ಕೋವಿಡ್ ಇಲ್ಲ ಸುಮಾರೇ ಮೇಡಮ್ ರೇ ಅವಾಗ ಎಲ್ಲಿ ಎಲ್ಲೂ ಬಿಡಲಿಲ್ಲ ನಮಗೆ ಈಗಳು ಇಲ್ಲೇ ಐತಲ್ಲ ಮೇಡಮ್ ಅವರೇ ಎಳ್ಳಿದೆ ಸಕ್ಕರೆ ಹಚ್ಚಿದೆ ಕುಚ್ಚರಿ ಇದೆ ಜೀರಿಗೆ ಪೇರ್ಮೆಂಟ್ ಇದೆ ಎಲ್ಲ ಇದೆ ಎಳ್ಳು ಕಡಲೆ ಎಲ್ಲ ಇದೆ ಈಗ ಮತ್ತೊಬ್ಬರು ವ್ಯಾಪಾರಸ್ಥರು ಈಗ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಕಬ್ಬು ಮಾರಾಟಗಾರರು ಯಾವ ತರ ಕಬ್ಬಿನ ಬೆಲೆ ಇದೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಏನ್ ವ್ಯಾಪಾರ ಇವತ್ತು ನಾವು ಕಬ್ಬಿನ ವ್ಯಾಪಾರ ಹಾಕಿದೀವಿ ಒಂದೂವರೆ ಜೊತೆ 50 ರೂಪಾಯಿಯಿಂದ 100 ರೂಪಾಯಿ ತನಕ ಐತೆ ಇಲ್ಲ ಇಲ್ಲ ಮೇಡಮ್ ರೈತರಿಂದ ಕೊಂಡ್ಕೊಂಡು ಮಾರೋದು ವರೆ 450 ರೂಪಾಯಿ ಆಗುತ್ತೆ ನಾವು ಜೊತೆ 10 ರೂಪಾಯಿ 20 ರೂಪಾಯಿ ಇಟ್ಕೊಂಡು ಮಾರ್ತೀವಿ ನಾವು ಒಂದು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಈ ಮಾರ್ಕೆಟ್ಗೆ ಬಂದು 8 ವರ್ಷ ಆಯಿತು ಹಾಂ ಬಾಳೆ ಎಲೆಗೆಲ್ಲ ನಾವು ಬಾಳೆ ಎಲೆ ವ್ಯಾಪಾರ ಮಾಡೋದು
ಹಬ್ಬಕ್ಕೆ ಮಾತ್ರ ಕಬ್ಬು ಹಾಕಿದೀವಿ. ಚೆನ್ನಾಗಿ ನಡೀತಿದೆ. ನಾವಿಲ್ಲಿ 8 ವರ್ಷದಿಂದ ಮಾಡ್ತೀವಿ ಮೇಡಮ್. ಈಗ ನಾಳೆ ಹಬ್ಬ ಅಂತಂದ್ರೆ ಯಾವ ತರ ಬೆಲೆ ಇದೆ? ಅಲ್ಲ ಈಗ ಏನು ಕಮ್ಮಿನೇ ಇದೆ ಮೇಡಮ್ ರೇ. ಹೋದ ಸಲ ಜಾಸ್ತಿ ಇತ್ತು, ಈ ಸಲ 50 ರೂಪಾಯಿ ಜೊತೆ. ಹಾಂ ಜೊತೆ. ವ್ಯಾಪಾರ ಹೇಗಿದೆ ಈಗ? ಸುಮಾರಾಗಿದೆ ಮೇಡಮ್. ಎಲ್ಲ ರೈತರು ಸುಮಾರು ಜನ ತಂದಿದ್ದಾರೆ, ಹಾಗಾಗಿ ನಮಗೆ ಅಷ್ಟೊಂದು ಬೆಲೆ ಇಲ್ಲ. ಈ ವರ್ಷ ಬೆಲೆ ಇಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ಹೇಗಿತ್ತು ಬೆಲೆ? ಲಾಸ್ಟ್ ಚೆನ್ನಾಗಿತ್ತು ಮೇಡಮ್, ವ್ಯಾಪಾರನೂ ಚೆನ್ನಾಗಿತ್ತು, ರೇಟ್ ಕಮ್ಮಿ ಇತ್ತು. ಈ ಸಲ 1.5 400 ರೂಪಾಯಿ, 50 ರೂಪಾಯಿ ಜೊತೆ ಮಾರುತ್ತಾರೆ, ಅದರ ಮೇಲೆ ಹೋಗಲ್ಲ. ಅಂದ್ರೆ 2 ದಿನ ಭರ್ಜರಿ ವ್ಯಾಪಾರ. ಹಾಂ ಭರ್ಜರಿ ವ್ಯಾಪಾರ. ವ್ಯಾಪಾರಸ್ಥರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಇಲ್ಲಿ ಮಾತಾಡ್ಸೋಣ. ಯಾವ ಥರ ಬೆಲೆ ಇದೆ ಹೂ, ಮತ್ತೆ ಕಳೆದ ವರ್ಷಕ್ಕಿಂತಲೂ ಈ ವರ್ಷದ ಬೆಲೆ ಹೇಗಿದೆ ಹೂಗಳದ್ದು, ಯಾವೆಲ್ಲ ಹೂಗಳು ಇವರು ಮಾರಾಟ ಮಾಡ್ತಿದ್ದಾರೆ ಅವ್ರನ್ನ ಸ್ವತಃ ಇಲ್ಲೇ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಎಷ್ಟು ವರ್ಷ ಆಯಿತು ನೀವು ಹೂ ಮಾರ್ತಾ ಇದ್ದು? ನಾವೊಂದು 25 ವರ್ಷದಿಂದ ಮಾರ್ತಾ ಇದ್ದೀವಿ. ಯಾವೆಲ್ಲ ಹೂ ಇಟ್ಟಿದ್ದೀರಾ? ನಮ್ಮ ಹತ್ರ ಮಲ್ಲಿಗೆ ಇರುತ್ತೆ, ದಾವನ, ರೋಜು, ಗುಲಾಬಿ, ರುದ್ರಾಕ್ಷಿ ದಿಂಡುಗಳು, ಹಾರಗಳು, ಸುಗಂಧ ಜಾರ, ಗುಲಾಬಿ ಹಾರ ಎಲ್ಲ ಇರುತ್ತೆ. ಈ ವರ್ಷ ಬೆಲೆ ರೈಟ್ ಜಾಸ್ತಿ ಐತೆ, ಇನ್ನು ಜನ ಕಮ್ಮಿ ಇವತ್ತು ಬಂದಿರೋದು, ನಾಳೆಯಿಂದ ಜನ ಜಾಸ್ತಿ ಬರ್ತಾರೆ ಅಂತ ಇದ್ದೀವಿ. ಇನ್ನು ರಜಾ ಇಲ್ವಲ್ಲ, ಗೌರ್ಮೆಂಟ್ ರಜಾ, ನಾಳೆಯಿಂದ ರಜಾ ಸಿಗುತ್ತೆ. ನಾಳೆ ಬೆಲೆ ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಸುಗಂಧಾಜ್ ಎಲ್ಲ 150 200, ಮಿರಬಲ್ಲು 150 200 ರೂಪಾಯಿ, ಸವನ್ಕಿ 200 ರೂಪಾಯಿ ಕೆ ಜಿ, ಒಂದು ಕೈ 1.5 ಸಾವಿರ, 2 ಸಾವಿರ, 10 ಮಾರು ಮಲ್ಲಿಗೆ ಲಾಭ ಸುಮಾರೇ ಮೇಡಮ್. ಅರೆ ಈ ಸಲ ಇಲ್ಲ ಅಷ್ಟಾಗಿ, ವ್ಯಾಪಾರ ನಾಳೆಯಿಂದ ಆಗ್ಬೇಕು, ಇನ್ನೂ ವ್ಯಾಪಾರ ಇಲ್ಲ. ಕಾಕ್ಟೇವ ಪತ್ರೆ, ಬಿಲ್ ಪತ್ರೆ, ವ್ಯಾಪಾರ ಇಲ್ಲ ಕಣಪ್ಪ. 1000 ರೂಪಾಯಿ ಕೆ ಜಿ ವ್ಯಾಪಾರ ಇಲ್ಲ, 40-50 ರೂಪಾಯಿ ಮಾರು ಅಷ್ಟೇ. ಈ ಅದೇ ನೀ ಹೇಳ್ತಲ್ಲ, 40-50 ಮೊಗ್ಗು ಮಾತ್ರ ರೈಟ್ ಜಾಸ್ತಿ. ಸಾಮಂತಿಗೆ, ತುಳಸಿ, ಗುಲಾಬಿ ಎಲ್ಲ ಇಕ್ಕಿದ್ದೀವಿ. ಪರವಾಗಿಲ್ಲ, ಮೀಡಿಯಮ್ಮಾಗೈತೆ, ಜಾಸ್ತಿ ಓವರ್ ಇಲ್ಲ, ಕಮ್ಮಿನೂ ಇಲ್ಲ. ಬೆಲೆ ಇವಾಗ 2-2.5 ಸಾವಿರ ನಡೀತದೆ ಕೈ, ಮಾರು 100 ರೂಪಾಯಿ ಆಗ್ತಾವ್ರೆ. ಸ್ವಲ್ಪ ಲಿಮಿಟ್ ಇದೆ, ಚೆನ್ನಾಗೈತೆ. ಸ್ವಲ್ಪ ಜಾಸ್ತಿ ಆಯಿತು ಅಂತಾರೆ, ಈ ಸದ್ಯಕ್ಕೆ ಹಿಂದೆಗಡೆ ಇದ್ದಿದ್ದಕ್ಕೂ ಈಗೂ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ವೀಕ್ಷಕರೇ, ಅವರೇಕಾಯಿ ಬೆಲೆ ಕಳೆದ ಬಾರಿಗಿಂತಲೂ ಈ ಬಾರಿ ರೇಟ್ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ವಿ. ಹಾಗೆ ಈಗ ನಮ್ಮ ಜೊತೆಗೆ ಇಲ್ಲಿ ಅವರೇಕಾಯಿ ವ್ಯಾಪಾರಸ್ಥರು ಕೂಡ ಇದ್ದಾರೆ. ನೋಡ್ತಾ ಇದ್ದೀರಿ ಈಗ ಇಲ್ಲಿ ಅವರೇಕಾಯಿನ ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ, ಯಾವ ಥರ ಬೆಲೆ ಇದೆ ಇದಕ್ಕೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನೆಲ್ಲ ವ್ಯಾಪಾರ ಮಾಡ್ತಿದ್ದೀರಾ? ಅವರೇಕಾಯಿ, ಅವರೇಕಾಯಿ, ಕಡಲೆಕಾಯಿ. ಹೆಂಗಿದೆ ಬೆಲೆ? 100 ರೂಪಾಯಿ ಇದೆ ಕೆಜಿಗೆ. ಜಾಸ್ತಿ ಆಗಿದೆ ಈ ವರ್ಷ, ಜಾಸ್ತಿ ಆಗಿದೆ. ನಾವು ಅವರೇಕಾಯಿ ಬೆಳೆದಿದ್ದೋ, ಕಡಲೆಕಾಯಿ ಕೊಂಡಿದ್ದೀವಿ. ಹೌದು ಹೌದು. ಪರವಾಗಿಲ್ಲ, ಇವತ್ತು ಪರವಾಗಿಲ್ಲ, ವ್ಯಾಪಾರ ಸಂಜೆ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಸರ್ ಇಷ್ಟೊಂದು ಜಾಸ್ತಿ ಆಗಿದೆ ಅಂತಾರೆ? ಮಳೆ ಜಾಸ್ತಿ, ಕಂಟಿನ್ಯೂಸ್ ಮಳೆ ಹಿಡಿದು ಬೆಳೆ ಇಲ್ಲ, ಅದಕ್ಕೋಸ್ಕರ ಡಿಮ್ಯಾಂಡ್ ಆಗಿದೆ. ನಾವು ಕೊಂಡಿದ್ದೀವಿ, ಅದು ಕೊಂಡಿರೋದೆ, ಅದು ಒಂದಿದ್ದು ನಮ್ಮದು. ಹ್ಞೂ. ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು, ಅವರೇಕಾಯಿ, ಮತ್ತು ಹುಳಿಕಾಯಿ, ಮತ್ತು ಕಡಲೆಕಾಯಿ ಎಲ್ಲ. ಈಗ ಗೆಣಸು 40 ರೂಪಾಯಿ ಐತೆ ಕೆ ಜಿ, ಅವರೇಕಾಯಿ 80 ರೂಪಾಯಿ ಕೆ ಜಿ ಐತೆ, ಕಡಲೆಕಾಯಿ 100 ರೂಪಾಯಿ ಕೆ ಜಿ ಐತೆ. ಮತ್ತು ಅದು ಅವನ 3 ರೇಟ್ ಬದಲು ಐತೆ. ಇನ್ನೆಲ್ಲ ಕಡಿಮೆ ಇದೆ, ಕ್ಯಾರೆಟ್ ಎಲ್ಲ ಕಡಿಮೆ ಐತೆ. ಹಬ್ಬಕ್ಕೆ ಅಲ್ಲ, ವಾರದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಮೇಡಮ್, ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ.
ಇಲ್ಲ ಇಲ್ಲ ಒಂದೇ ರೇಟ್ ಇದೆ ಒಂದೇ ರೇಟ್ ಇದೆ ಏನು ಬದಲಾಗ್ತಾ ಇಲ್ಲ ಅವರೆಕಾಯಿ ಮತ್ತು ಕಡಲೆಕಾಯಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಗೆಣಸು 40 ರೂಪಾಯಿ ಇದೆ ಗೆಣಸು 40 ರೂಪಾಯಿ ಕೆ ಜಿ ಇದೆ ಲಾಭ ಅಂದ್ರೆ ಏನು ಮೇಡಮ್ ಖರೀದಿ ಮಾಡಿರ್ತೀವಲ್ಲ ಅದಕ್ಕೆ ನಡೀತಿದೆ ಸ್ವಂತ ಬೆಳೆದಿರ ಖರೀದಿ ಮಾಡಿರೋದು ಹೋಗ್ತಾ ಇದೆ ನಮ್ದೆಲ್ಲ ಹೋಲ್ಸೇಲ್ ನಮ್ಮ ಕಡೆಯಿಂದ ತಗೊಂಡೋಗಿ ಬೇರೆಯವ್ರು ಮಾರಾಟ ಮಾಡ್ತಾರೆ ನಾವೆಲ್ಲ ಹೋಲ್ಸೇಲ್ ಮಾರಾಟ ಮಾಡೋದು ಹಾಗಾಗಿ ಒಳ್ಳೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ನಮಸ್ತೆ ಹೇಳಿ ಕಡಲೆಕಾಯಿ ಗೆಣಸು ತಗೊಂತಾ ಇದ್ದೀವಿ ಮೇಡಮ್ ಅವರೇ ಹೆಂಗಿದಾವೆ ಎಲ್ಲ ರೇಟ್ ಎಲ್ಲ ರೇಟ್ ದುಬಾರಿ ಆಗಿದೆ ಹೆಂಗ್ ನಡೀತಾಗ ನಡ್ಕೊಂಡು ಹೋಗ್ತಾ ಇದೆ ಹಂಗೆ ಹಬ್ಬಕ್ಕೆ ಅಂತ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಹಬ್ಬಕ್ಕೆ ಎಲ್ಲ ಕಡಲೆಕಾಯಿ ಗೆಣಸು ಅವರೆಕಾಯಿ ಇವೆಲ್ಲ ತಗೊಂತಾ ಇದ್ದೀವಿ ಎಲ್ಲ ಎಲ್ಲ ಪ್ರತಿಯೊಂದು ದುಬಾರಿ ಆಗಿದೆ ರೇಟ್ ಎಲ್ಲ ಕಡಲೆಕಾಯಿ 100 ರೂಪಾಯಿ ಅಂತಾರೆ ಕೆಜಿ ಮೊದಲೆಲ್ಲ 20 20 30 ರೂಪಾಯಿ ಎಲ್ಲ ಸಿಗೋದು ಈಗ 100 ರೂಪಾಯಿ ಅಂತ ಅವರೇ ಅವರು ಅವರು ಅವರೆಕಾಯಿ 100 ರೂಪಾಯಿ ಅಂತ ಅವರೇ 100 ರೂಪಾಯಿ ಇಲ್ಲ ಜಾದು ಕಮ್ಮಿ ಬರ್ತಾ ಇಲ್ಲ ಈಗ ಹೌದು ಹೌದು ಎಲ್ಲ ಕೊಂಡ್ಕೊಂಡಿದ್ದೀವಿ ಇನ್ನು ಕಬ್ಬು ಅಲ್ಲಿ 100 ರೂಪಾಯಿ ಅಂತಾರೆ ಕಬ್ಬು ಒಂದು ಜೋಡಿ 100 ರೂಪಾಯಿ ಅಂತ ಅವರೇ ಇನ್ನೂ ತಗೊಂಡಿಲ್ಲ ಈಗ ತಗೋಬೇಕು ಅದನ್ನು ನಿಖಿಲ್ ಈಗ ಇಲ್ಲಿ ಇದಕ್ಕೆ ಬಂದಿದ್ದೀಲ್ಲ ಮಾರ್ಕೆಟ್ಗೆ ಏನೆಲ್ಲ ತಗೊಂಡೆ ಅವರೆಕಾಯಿ ಮತ್ತೆ ಇದು ಗೆಣಸು ಹೆಂಗಿದಾವೆ ವ್ಯಾಪಾರ ಚೆನ್ನಾಗಿತ್ತು ರೇಟ್ ಎಲ್ಲ ಹೆಂಗಿದಾವೆ ರೇಟ್ ಗೆಣಸು 20 ಇಲ್ಲಿ ಫ್ಲವರ್ ಸ್ಟಾಲ್ ಮಾಲೀಕರು ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಕೇಳೋಣ ಎಷ್ಟು ವರ್ಷದಿಂದ ಹೂ ಮಾರ್ತಿದ್ದಾರೆ ಹೂವಿನ ದರ ಏನಿದೆ ಈಗ ಯಾಕಂದ್ರೆ ಕಳೆದ ಬಾರಿ ಸರಿಯಾಗಿ ಯಾರು ಹಬ್ಬ ಮಾಡಿರಲಿಲ್ಲ ಈ ಬಾರಿ ಸ್ವಲ್ಪ ನಾವೆಲ್ಲ ಈ ಮಾರ್ಕೆಟ್ ಸುತ್ತಾಡೋದು ನೋಡಿದ್ರೆ ಜನ ಜಾಸ್ತಿ ಇತ್ತು ವ್ಯಾಪಾರ ಕೂಡ ಹಾಗೆ ಇದೆ ಮಾಲೀಕರು ಕೂಡ ಈಗ ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಳಿ ಈಗ ಹಬ್ಬದ ಪ್ರಯುಕ್ತ ಯಾವೆಲ್ಲ ಹೂ ಮಾರ್ತಿದ್ದೀರಾ ಪ್ರತಿಯೊಂದರ ಹೂ ಮಾರ್ತೀವಿ ಯಾವ ಹೂ ಬೇಕಾಗಿತ್ತು ಕಾಗಡ ಬಂದು ಇವತ್ತು 700-750 ರೂಪಾಯಿ ಕೆ ಜಿ ಇದೆ ಗುಲಾಬಿ ಬಂದು 200 ರೂಪಾಯಿ ಇದೆ ಸಾವಂತಿಗೆ ಬಂದು 130-140 ರೂಪಾಯಿ ಇದೆ ಒಂದೊಂದು ಒಂದೊಂದು ಥರ ಇದೆಯಲ್ಲ ಕಾಗಡ ಬಂದು 700 ರೂಪಾಯಿ ಕೆ ಜಿ ಇದೆ ಸಾವಂತಿಗೆ ಬಂದು 140 ಹೂವು ಇದ್ದಂಗೆ 160 ರೂಪಾಯಿ ಇದೆ ಈ ರೇಟಿಗೆ ತಕ್ಕಮಟ್ಟಿಗೆ ಹಬ್ಬ ನಡೀಬೋದು ಅಂತ ಹೇಳ್ತೀನಿ ಅವ್ರಿಗೂ ನಡೀತಿಲ್ಲ ಲಾಕ್ಡೌನ್ ಇತ್ತು ದಟ್ ಈಸ್ ಪ್ರಾಬ್ಲಮ್ಗಳಿದ್ವು ಹೂವಿನ ಬೇರೆ ರೇಟ್ಗಳಿದ್ವು ಹೂವು ಸರಿ ಇರ್ತಿರಲಿಲ್ಲ ಮಳೆ ತಾಂಡೋರು ಹೂವು ಚೆನ್ನಾಗಿರ್ತಿರ್ಲಿಲ್ಲ ಮಳೆಯಿಂದ ಹೂವು ಯಾವುದೇ ಹೂವು ಮಳೆ ಬಿದ್ದರೆ ಮಾತ್ರ ವ್ಯಾಪಾರ ಡೌನ್ ಆಗುತ್ತೆ ನಮ್ಮ ಅಂಗಡೀಲಿ ಬರೋದು ಕಾಕಡ ಕಾಕಡ ಬಂದು ಈ ತಂಡಿಗೆ ಒಂದು ಸ್ವಲ್ಪ ಹೂವು ಕಡಿಮೆ ಬರ್ತಾ ಇರೋದ್ರಿಂದ ವಿಪರೀತ ರೇಟ್ ಇದೆ 700 ರೂಪಾಯಿ ಕೆ ಜಿ ಇದೆ ತಾಂಡೋರ್ಗೂ ಒಂದು ಸ್ವಲ್ಪ ಹೂವು ಜಾಸ್ತಿ ಬರ್ತಾ ಇಲ್ಲ ಇರೋದ್ರಲ್ಲಿ ಒಂದು ಸ್ವಲ್ಪ ಅನ್ಸರ್ಸ್ನಕ್ಕೆ ತಕ್ಕನಾಗೆ ನಡೀತಾ ಇದೆ ಇಲ್ಲ ನಮಗೆ ರೈತರ ಐಟಮೇ ಬರುತ್ತೆ ರೈತರ ಐಟಮೇ ಬರುತ್ತೆ ಸರ್ ಟಿ ಸಿ ಇವತ್ತು 700 ರೂಪಾಯಿ ಆದರೆ ನಮ್ದು ಏನಿದೆ 10% ಕಮಿಷನ್ ಹಂಗೆ ಹೂವು ಕಮಿಷನ್ ತಗೊಂಡಿವಿ ಅವ್ರು ಒಡವೆ ಅವ್ರಿಗೆ ದುಡ್ಡು ಕೊಡ್ತೀವಿ